ಇದೇನ ರೀತಿ, ಇನ್ನೂ ರೆಡಿ ಆಗಿಲ್ವಾ? ಕಾಲೇಜ್ಗೆ ಹೋಗಲ್ವಾ? ರೆಡಿ ಆಗಿದ್ದೀನಿ ಲಕ್ಷ್ಮು. ಶಿಲ್ಪ ಫೋನ್ ಮಾಡಿದ್ಲು, ಎರಡು ಕ್ಲಾಸಸ್ ಇಲ್ವಂತೆ, ಮಧ್ಯಾಹ್ನ ಹೋದ್ರೆ ಸಾಕು. ಬೇರೆ ಏನಾದ್ರೂ ಕೆಲಸ ಇದೆಯಾ ಓದೋದು ಬರೆಯೋದು? ಇಲ್ಲ ಲಕ್ಷ್ಮು. ಯಾಕೆ? ಹಾಗಾದ್ರೆ ಬಾ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನ್ ವಿಷಯ ಲಕ್ಷ್ಮು? ಎಲ್ಲಕ್ಕೆ ಬರ್ಬೇಕು? ಬಾ ಹೇಳ್ತೀನಿ. ಏನಂತ ಹೇಳ್ಬಾರ್ದ? ಬಾ ನೀನು, ಬಾ ಕೂತ್ಕೋ. ಬಂದೆ. ಏನ್ ವಿಷಯ ಅಂತ ಹೇಳು. ನೀನ್ ಕೂತ್ಕೋ, ಒಂದೇ ಒಂದ್ ನಿಮಿಷ. ಬಂದೆ. ತಗೋ. ಇದೇನ್ ಲಕ್ಷ್ಮು? ನನ್ ಮುದ್ದಿನ ಮಗಳಿಗೆ ಬರ್ತ್ಡೇ ಗಿಫ್ಟ್. ಅಯ್ಯೋ ಲಕ್ಷ್ಮು, ನಿನ್ ಮಗಳ ಬರ್ತ್ಡೇ ಡೇಟ್ ಮರ್ತ್ಬಿಟ್ಯಾ? ಲಕ್ಷ್ಮು, ನನ್ ಬರ್ತ್ಡೇಗೆ ಇನ್ನು 3 ತಿಂಗಳು ಬಾಕಿ ಇದೆ. ನೀನ್ ಹುಟ್ಟಿದ ದಿನದ ತನಕ ಕಾಯುವಷ್ಟು ಟೈಮ್ ಇಲ್ಲ ಮಗಳೇ. ಲಕ್ಷ್ಮು, ನನ್ ಬರ್ತ್ಡೇ ದಿನ ಕೊಡು, ಈಗೇನು ಅರ್ಜೆಂಟ್ ಇಲ್ಲ, ಓಕೆನಾ? ಇಲ್ಲ ಮಗಳೇ, ನನಗೆ ನೀನ್ ಹುಟ್ಟಿದ ದಿನ ಚೆನ್ನಾಗಿ ನೆನಪಿದೆ. ಆದ್ರೆ ನಿನ್ ಲಕ್ಷ್ಮಿಗೆ ಸ್ವಲ್ಪ ಅವಸರ ಇದೆ. ನನಗೆ ಇದನ್ನ ನಿನಗೆ ಕೊಡೋಕೆ ಇದೇ ಸರಿಯಾದ ಸಮಯ ಅಂತ ಅನಿಸ್ತು. ಅದಕ್ಕೆ ತಗೋ. ಥ್ಯಾಂಕ್ ಯು ಲಕ್ಷ್ಮಿ. ಇದರಲ್ಲಿ ಏನಿದೆ? ಇದೇನ್ ಲಕ್ಷ್ಮಿ, ಬರೀ ಲೆಟರ್ಸ್ಗಳೇ ಇದೆ. ಹೌದು ಅದಿತಿ, ಇವೆಲ್ಲ ತುಂಬಾ ಮುಖ್ಯವಾದ ಪತ್ರಗಳು. ಒಟ್ಟು 102 ಪತ್ರ ಇದೆ. ಇದು ನನ್ನ ಬರ್ತ್ಡೇ ಗಿಫ್ಟಾ? ಇವೆಲ್ಲ ಏನ್ ಲೆಟರ್ಸ್ ಲಕ್ಷ್ಮು? ಇವೆಲ್ಲ ಪ್ರೇಮ ಪತ್ರಗಳು. ನಿಮ್ ಪಪ್ಪ ನನಗೆ, ನಾನು ಅವ್ರಿಗೆ ಬರೆದಿರೋ ಪತ್ರಗಳು. ಹೌ ರೊಮ್ಯಾಂಟಿಕ್! ಈ ಲೆಟರ್ಸ್ ಎಲ್ಲ ಇನ್ನೂ ಇಟ್ಕೊಂಡಿದ್ಯಾ? ಹೌದು. ಇದನ್ನೆಲ್ಲ ನನ್ಗೆ ಕೊಡ್ತಾ ಇದ್ಯಾ? ನಿನಗಲ್ದೆ ಇನ್ಯಾರಿಗೆ ಕೊಡ್ಲಿ ಮಗಳೇ? ಇದೊಂದು ಪ್ರೇಮ ಕಾವ್ಯ ಅಲ್ಲದೆ ಇರ್ಬೋದು, ಸುಂದರವಾದ ಸಾಹಿತ್ಯ ಇದರಲ್ಲಿ ಇಲ್ಲದೆ ಇರ್ಬೋದು, ಒಂದು ನಾರ್ಮಲ್ ಲೆಟರ್ ಅಷ್ಟೇ. ಆದರೆ ಅದ್ರ ಹಿಂದಿದೆಯಲ್ಲ ಆ ಪ್ರೀತಿ, ಅದು ತುಂಬ ಸ್ವಚ್ಛವಾದದ್ದು, ಪ್ರಾಮಾಣಿಕವಾಗಿ ಬರೆದದ್ದು. ಅದಿತಿ, ಇಂಥ ಪತ್ರಗಳ ವಿಶೇಷತೆ ಏನು ಗೊತ್ತಾ? ಒಂದು ಸಾರಿ ಓದಿದ್ರೆ ಮತ್ತೆ ಮತ್ತೆ ಓದಬೇಕು ಅಂತ ಅನ್ಸುತ್ತೆ. ಇದೆಲ್ಲ ಓಕೆ ಲಕ್ಷ್ಮು, ಇದು ನಿನ್ ಪರ್ಸ್ನಲ್, ನಾನು ಓದೋದು ಸರಿನಾ? ಅದಿತಿ, ನೀನಿನ್ನು ಚಿಕ್ಕವಳಲ್ಲ, ದೊಡ್ಡವಳಾಗಿದೀಯ. ಅಮ್ಮ ಮಗಳು ಇಬ್ರು ಗೆಳತಿಯರ್ ಥರ ಇರಬೇಕು. ಇದು ನನ್ನ ಪರ್ಸ್ನಲ್ಲೇ ಆಗಿರ್ಬೋದು, ಆದರೆ ಇದು ಮುಂದೆ ನಿನಗೆ ಹೆಲ್ಪ್ ಆಗತ್ತೆ. ನನಗೆ ಹೇಗೆ ಹೆಲ್ಪ್ ಆಗುತ್ತೆ ಲಕ್ಷ್ಮು? ನಿಜವಾದ ಪ್ರೀತಿ ಅಂದರೆ ಏನು, ಇಬ್ಬರ ನಡುವೆ ಆ ಪ್ರೀತಿ ಹೇಗೆ ಚಿಗುರುತ್ತೆ, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಮುಂದೆ ನಿನಗೆ ಈ ಪತ್ರ ಹೆಲ್ಪ್ ಆಗತ್ತೆ. ಥ್ಯಾಂಕ್ ಯು ಲಕ್ಷ್ಮು. ಅದಿತಿ, ಈಗಲೇ ಓದ್ಬೇಡ. ಸರಿ, ಆಮೇಲೆ ಓದ್ತೀನಿ. ಆಮೇಲಲ್ಲ, ನಿನ್ನ ಬರ್ತ್ಡೇ ಆದಮೇಲೆ ಓದು, ಅಲ್ಲಿವರೆಗೂ ವೇಟ್ ಮಾಡು. ಇದೇನ್ ಲಕ್ಷ್ಮು, ಕೈ ಕೊಟ್ಬಿಟ್ಟು ಓದ್ಬೇಡ ಅಂತ ಹೇಳ್ತಿದ್ಯಲ್ಲ, ನಂಗೆ ಇದನ್ನ ನೋಡಿದ್ರೆ ಈಗಲೇ ಓದ್ಬೇಕು ಅಂತ ಅನಿಸ್ತಿದೆ. ಮುಂದೆ ಒಂದಿನ ಇದನ್ನೆಲ್ಲ ಓದ್ಲೇಬೇಕಾಗತ್ತೆ. ಆದ್ರೆ ಒಂದ್ ಕಂಡೀಷನ್. ಏನು? ಓದೋವಾಗ ಅಳದೆ ಓದ್ಬೇಕು. ಯಾಕೆ ಲಕ್ಷ್ಮು? ಅಷ್ಟೆಲ್ಲ ಎಮೋಷನಲ್ ಆಗಿ ನೀನು ಪಪ್ಪ ಲೆಟರ್ ಬರ್ಕೊಂಡಿದ್ರ? ಹ್ಮ್, ಸಂದರ್ಭ ಆಗಿತ್ತು. ಅಲ್ಲ ಲಕ್ಷ್ಮು, ಇಷ್ಟು ದಿನ ಪಪ್ಪ ನಾನು ಏನೋ ತಿಳ್ಕೊಂಡಿದ್ದೆ, ಪಪ್ಪ ಇಷ್ಟೊಂದು ಎಮೋಷ್ನಲ್ಲ. ಹೌದು ಅದಿತಿ, ನಮ್ಮ ಕುಟುಂಬದ ವಿಷಯದಲ್ಲಿ ಅವ್ರು ತುಂಬ ಎಮೋಷ್ನಲ್. ಅದಕ್ಕೋಸ್ಕರನೇ ನಮಗೋಸ್ಕರ ಅವರು ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾರೆ. ಪಪ್ಪ ಈ ಕುಟುಂಬಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಹೌದು ಲಕ್ಷ್ಮು, ಅವರು ಯಾವಾಗಲೂ ನಮ್ಮ ಜೊತೆ ಹೀಗೆ ನಗ್ನಗ್ತಾ ಇರಬೇಕಲ್ಲ? ಖಂಡಿತ ಲಕ್ಷ್ಮು. ಅದಾಗಬೇಕು ಅಂದರೆ ಅವ್ರಿಗೆ ಇನ್ನೊಂದು ಮದುವೆ ಮಾಡಬೇಕು.